ಪ್ರಧಾನಿ ನರೇಂದ್ರ ಮೋದಿ ಅವರು ತಡವಾಗಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಹರಿದ್ವಾರದ ಕುಂಭಮೇಳವನ್ನ ಮೊಟಕುಗೊಳಿಸಿ ಅಂತ ಒಂದು ಮನವಿ ಮಾಡ್ಕೊತಾ ಇದ್ದಾರೆ ಭಕ್ತಾದಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೊರೋನಾ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರಿಗೆ ಈ ಒಂದು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಂಭಮೇಳ ಕೇವಲ ಸಾಂಕೇತಿಕವಾಗಿರಲಿ ಅಂತ ಮನವಿಯನ್ನ ಮಾಡ್ಕೊತಾ ಇದ್ದಾರೆ. ಸೋ ಇದು ಒಂದು ರೀತಿಯಲ್ಲಿ ಹರಿದ್ವಾರದ ಕುಂಭಮೇಳದಲ್ಲಿ ಭಕ್ತಾದಿಗಳು ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದರಿಂದ ಹಲವರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ. ಸೋ ಈ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಆತಂಕಗೊಂಡಂತ ಪ್ರಧಾನಿ ಮೋದಿ ಅವರು ಈ ವೇಳೆ ಭಕ್ತರಲ್ಲಿ ಮನವಿ ಮಾಡ್ಕೊತಾ ಇದ್ದಾರೆ. ಕೊರೋನಾ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕೆ ದಯವಿಟ್ಟು ಕುಂಭಮೇಳ ಅನ್ನುವಂತದ್ದು ಸಾಂಕೇತಿಕವಾಗಿರಲಿ, ಅರ್ಧಕ್ಕೆ ಮೊಟಕುಗೊಳಿಸಿ ಅಂತ ಮನವಿಯನ್ನು ಮಾಡ್ಕೊತಾ ಇದ್ದಾರೆ. ಸೋ ಪ್ರಧಾನಿ ಅವರು ಇದುವರೆಗೆ ಕೋವಿಡ್ ಹರಡ್ತಾ ಇದೆ ಇಡೀ ದೇಶದಲ್ಲಿ ಅಂತಂದಾಗ ಕುಂಭಮೇಳ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣವನ್ನು ಯಾಕೆ ಹಾಕಲಿಲ್ಲ ಅಂದರೆ ತಮಗೆ ಯಾವಾಗ ಮನಸ್ಸು ಬರುತ್ತೋ ತಮಗೆ ಬೇಕಾಬಿಟ್ಟಿ ಹೆಂಗೆ ಬರುತ್ತೋ ಹಾಗೆ. ಸೋ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಕೋವಿಡ್ ಹರಡುತ್ತೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಅದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈಗ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಕೊರೋನಾ ಪಾಸಿಟಿವ್ ಆಗ್ತಾ ಇದೆ ಹಲವರಿಗೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ತಡವಾಗಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿದೆ ಪ್ರಧಾನಿ ಮೋದಿ ಅವರು. ಸಾಂಕೇತಿಕವಾಗಿರಲಿ ಈ ಕುಂಭಮೇಳ ಅರ್ಧಕ್ಕೆ ಮೊಟಕುಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಭಕ್ತರಲ್ಲಿ. ದಯವಿಟ್ಟು ಕುಂಭಮೇಳ ಅನ್ನುವಂಥದ್ದು ಸಾಂಕೇತಿಕವಾಗಿರಲಿ, ಅರ್ಧಕ್ಕೆ ಮೊಟಕುಗೊಳಿಸಿ ಅಂತ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಸೋ ಪ್ರಧಾನಿಯವರು ಇದುವರೆಗೆ ಕೋವಿಡ್ ಹರಡ್ತಾ ಇದೆ ಇಡೀ ದೇಶದಲ್ಲಿ ಅಂತಂದಾಗ ಕುಂಭಮೇಳ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣವನ್ನು ಯಾಕೆ ಹಾಕಲಿಲ್ಲ ಅಂದರೆ ತಮಗೆ ಯಾವಾಗ ಮನಸ್ಸು ಬರುತ್ತೋ ತಮಗೆ ಬೇಕಾಬಿಟ್ಟಿ ಹೆಂಗೆ ಬರುತ್ತೋ ಹಾಗೆ. ಸೋ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಕೋವಿಡ್ ಹರಡುತ್ತೆ ಅನ್ನುವಂಥದ್ದು ಗೊತ್ತಿದ್ದು ಕೂಡ ಅದಕ್ಕೆ ಅವಕಾಶ ಮಾಡಿಕೊಡಲಾಯಿತು. ಈಗ ಕುಂಭಮೇಳ ನಡೆಯುವಂಥ ಸಂದರ್ಭದಲ್ಲಿ ಕೂಡ ಕೊರೋನಾ ಪಾಸಿಟಿವ್ ಆಗ್ತಾ ಇದೆ ಹಲವರಿಗೆ ಅನ್ನುವಂಥ ವಿಚಾರ ಗೊತ್ತಾಗ್ತಿದ್ದ ಹಾಗೆ ತಡವಾಗಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಿದೆ ಪ್ರಧಾನಿ ಮೋದಿ ಅವರು. ಸಾಂಕೇತಿಕವಾಗಿರಲಿ ಈ ಕುಂಭಮೇಳ ಅರ್ಧಕ್ಕೆ ಮೊಟಕುಗೊಳಿಸಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಭಕ್ತರಲ್ಲಿ. ಪ್ರಧಾನಿ ನರೇಂದ್ರ ಮೋದಿ ಅವರು ತಡವಾಗಿ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಹರಿದ್ವಾರದ ಕುಂಭಮೇಳವನ್ನು ಮೊಟಕುಗೊಳಿಸಿ ಅಂತ ಒಂದು ಮನವಿ ಮಾಡ್ಕೋತಾ ಇದ್ದಾರೆ ಭಕ್ತಾದಿಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು. ಕೊರೋನಾ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಭಕ್ತರಿಗೆ ಈ ಒಂದು ಕೋರಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಂಭಮೇಳ ಕೇವಲ ಸಾಂಕೇತಿಕವಾಗಿರಲಿ ಅಂತ ಮನವಿಯನ್ನು ಮಾಡ್ಕೋತಾ ಇದ್ದಾರೆ. ಸೋ ಇದು ಒಂದು ರೀತಿಯಲ್ಲಿ ಹರಿದ್ವಾರದ ಕುಂಭಮೇಳದಲ್ಲಿ ಭಕ್ತಾದಿಗಳು ಲಕ್ಷಾಂತರ ಮಂದಿ ಪಾಲ್ಗೊಂಡಿದ್ದರಿಂದ ಹಲವರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ.